नमस्ते अश्वमेघ चानल स्वागत नानु रेणुका सुरेश संजीवनी नौकरर फलानुभवी बेड़के बृहत् होराट कड़े हलवु वर्ष ग्राम पंचायत नगर पट्टण वार्ड मट्टी केंद्र राज्य सरकार महिला सबलीकरण संजीवनी योजना जारी कार्यनिर्वहिस नौकरर फलानुभवी महिला सबलीकरण कार्य तमिके पुस्तक बरहगारर संपन्मूल व्यक्ति सहायकर विविध सखी कार्यकर्तर कस निर्वाहक सिब्बंदी स्वसहाय संघ प्रतिनिधि हलवु इलाके कार्यकर्तर बेगे संजे तनक कार्यनिर्वहस नमें सरकार वेतन गौरवधन एंब कनिष्ठ वेतन के दुड़ दुर्बल पैस्थिति नमदे केंद्र राज्य सरकार महिला सबलीकरण नीतियू कूड़ा महिलेयरन्नु सबलीकरण बदलिगे अवर मेले मत्तष्टु होरेगळन्नु हागू दौर्जन्यगळन्नु हेच्चिसुत्तदे जनसंख्य अर्ध भाग महिळेयरिद्दरू बजेट्नल्लि न्यायवागि अर्धदष्टु अनुदान ओदगिसदिरुवुदु महिला सबलीकरण दोड्ड समस्येयागिदे एंदु तम्म नोवन्नु व्यक्तपडिसिदरु। ನನ್ನ ಹೆಸರು ಭೀಮಾಳಮ್ಮ ಅಂತ ಹೇಳಿ ಸಂಜೀವಿನಿ ಮತ್ತು ಫಲಾನುಭವಿಗಳ ಸಂಘದ ವಿಜಯನಗರ ಜಿಲ್ಲೆಯ ಗೌರವ ಅಧ್ಯಕ್ಷಾಗಿ ನಾನು ಕೆಲಸ ಮಾಡ್ತೀನಿ। ಇವತ್ತು ಸುಮಾರು 12 ಜಿಲ್ಲೆಯ ಜನ ಬಂದಿದ್ದಾರೆ। ಬಹಳ ಮುಖ್ಯವಾಗಿ ಸುಮಾರು 2011 ರಿಂದ ಇವರು ಕೆಲಸ ಮಾಡ್ತಾ ಇದ್ದಾರೆ। ಪ್ರತಿಯೊಂದು ಗ್ರಾಮ ಪಂಚಾಯತ್ ಒಳಗಡೆ 8 ರಿಂದ 10 ಜನ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ। ಅವರ ಕೆಲಸಕ್ಕೆ ಸರಿಯಾದಂತ ಒಂದು ವೇತನ ಕೊಡ್ತಾ ಇಲ್ಲ। ಇವತ್ತು ಎಂಬಿಕೆ ಅನ್ನಂತ ಪುಸ್ತಕ ಬರೆಯ ಮುಖ್ಯ ಪುಸ್ತಕ ಬರಹಗಾರರಿಗೆ ಇವತ್ತು 5000 ರೂಪಾಯಿ ಕೊಡ್ತಾ ಇದ್ದಾರೆ। ಅದರ ಸಹಾಯಕರಿಗೆ 2500 ರೂಪಾಯಿ ಕೊಡ್ತಾ ಇದ್ದಾರೆ। ಅದೇ ರೀತಿ ಇವತ್ತು ಕೃಷಿ ಸಖಿ ಪಶು ಸಖಿ ಆರೋಗ್ಯ ಸಖಿ ಮತ್ತೆ ಉದ್ಯೋಗ ಸಖಿ ಬ್ಯಾಂಕ್ ಸಖಿ ಅನ್ನಂತ ಮಹಿಳೆಯರಿಗೆ ಇವತ್ತು 2500 ರೂಪಾಯಿ ಕೊಟ್ಟು ದೂರಿಸ್ಕೊಳ್ತಾ ಇದ್ದಾರೆ। ಕೆಲಸ ಎಷ್ಟಪ್ಪ ಅಂತ ಹೇಳಿದ್ರೆ ಬೆಳಗ್ಗೆ 10 ವರೆಯಿಂದ ಸಾಯಂಕಾಲ 5 ವರೆ ತನ ಅವರ ಕೆಲಸ ಇರುತ್ತೆ। ಆದ್ರೆ ಅವರಿಗೆ ತಕ್ಕ ಅವರು ಆ ಕೆಲಸಕ್ಕೆ ತಕ್ಕಂಗೆ ಅವರು ವೇತನ ಕೊಡ್ತಾ ಇಲ್ಲ। ನಾವು ಇವತ್ತು ಮೇನ್ ಡಿಮ್ಯಾಂಡ್ ಮಾಡೋದು ಏನಂತ ಹೇಳಿದ್ರೆ ಇವತ್ತು ಕೃಷಿ ಸಖಿ ಪಶು ಸಖಿ ಏನದರ ಏನು ಎಂಬಿಕೆ ಮತ್ತೆ ಎಲ್ಸಿಆರ್ಪಿ ಗಳು ಇವರಿಗೆಲ್ಲ ಕೂಡ ಕನಿಷ್ಠ 21000 ರೂಪಾಯಿ ವೇತನ ಕೊಡಬೇಕು। ಮತ್ತೆ ಕೃಷಿ ಸಖಿ ಪಶು ಸಖಿ ಏನಂತ ಅದರ ಅವರಿಗೆ ಕನಿಷ್ಠ ಒಂದು 16000 ರೂಪಾಯಿ ಕೊಡಬೇಕು। ಮತ್ತೆ ಅದರ ಕೆಳಗಡೆ ಕೆಲಸ ಮಾಡುವಂತ ಹೆಣ್ಣು ಮಕ್ಕಳಿಗೆ ಒಂದು 13000 ರೂಪಾಯಿವರೆಗೆ ವೇತನ ಕೊಡಬೇಕು ಅಂತ ಹೇಳಿ ನಾವು ಸರ್ಕಾರ ಮುಂದೆ ಬಂದಿದ್ದೀವಿ। ಅದರ ಜೊತೆಗೆ ಇವತ್ತು ಒಂದು ಹಳ್ಳಿಗೆ ಹೋಗ ಬರಕ್ಕೆ ಒಂದು ಪಂಚಾಯತಿಗೆ ಸುಮಾರು 4ರಿಂದ 6 ಹಳ್ಳಿ ಇರ್ತವು। ಆ 6 ಹಳ್ಳಿಗೆ ಹೋಗ ಬರಕ್ಕೆ ಟಿಎಡಿಎ ಕೊಡಬೇಕು। ಮತ್ತೆ ಕರ ಅದೆಲ್ಲ ಕೆಲಸ ಮಾಡೋದು ಕೂಡ ಇವತ್ತು ಫೋನ್ ಮೂಲಕ ಆ ಫೋನಿಗೆ ಕರೆನ್ಸಿ ಹಾಕಂತದ ಇರಬಹುದು ಅದೆಲ್ಲವೂ ಕೂಡ ಸರ್ಕಾರ ಖರ್ಚನ್ನ ಭರಿಸಬೇಕಾಗುತ್ತೆ ಅನ್ನಂತದನ್ನ ನಾನು ಹೇಳ್ತಾ ಇದೀನಿ ಅಲ್ಲ ಹೇಳ್ತಾ ಇದೆ ಸಂಘಟನೆ ಮೂಲಕ। ಅದೇ ರೀತಿ ಇವತ್ತು ಸಾಕಷ್ಟು ಕೆಲಸ ಮಾಡುವಾಗ ಅವರು ಹೋಗಿ ಬಂದು ಕೂತ್ಕೊಳ್ಳಕ್ಕೆ ಒಂದು ಆಫೀಸ್ ಇಲ್ಲ। ಪ್ರತಿಯೊಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಈ ಮಹಿಳೆಯರಿಗಾಗಿ ಒಂದು ಆಫೀಸ್ ಅನ್ನು ಕೊಡಬೇಕು। ಆ ಆಫೀಸ್ ಗೆ ತಕ್ಕಂತೆ ಒಂದು ಪೀಠೋಪಕರಣಗಳು ಶೌಚಾಲಯ ಕುಡಿಯುವ ನೀರು ಎಲ್ಲ ಕೂಡ ಇರಬೇಕು ಅನ್ನಂತದನ್ನ ನಾವು ಒತ್ತಾಯ ಮಾಡ್ತಾ ಇದೀವಿ। ಅದೇ ರೀತಿ ಇವತ್ತು ಬೇರೆ ಬೇರೆ ಸುಮಾರು ಕೇಂದ್ರ ಸರ್ಕಾರದ ಸ್ಕೀಮ್ಗಳು 8ರಿಂದ 12 ಸ್ಕೀಮ್ಗಳಿದಾವು। ಆ ಎಲ್ಲಾ ಸ್ಕೀಮ್ಗಳಲ್ಲಿ ಇವರು ಕೆಲಸ ಮಾಡ್ತಾರೆ ಮತ್ತೆ ಸರ್ವೆ ಮಾಡ್ತಾರೆ। ಆ ಗೈಡ್ಲೈನ್ಸ್ ಏನಪ್ಪ ಅಂತ ಹೇಳಿದ್ರೆ ಆ ಗೈಡ್ಲೈನ್ಸ್ ಅಲ್ಲಿ ಸುಮಾರು ಒಂದು ದಿನ ಅವರು ಸರ್ವೆ ಮಾಡಿದ್ರೆ ಆ ಸರ್ವೆಗೆ 1000 ರೂಪಾಯಿ ಆದರೂ ಕೊಡಬೇಕು ವೇತನ ಅಂತ ಐತೆ। ಆದ್ರೆ ಇದುವರೆಗೂ ಕೂಡ 1 ರೂಪಾಯಿ ಕೊಟ್ಟಿಲ್ಲ। ಸುಮ್ಮನೆ ಫ್ರೀಯಾಗಿ ವರ್ಷಕ್ಕೆ ಸುಮಾರು 4-6 ಸರಿ ಅವರು ಸರ್ವೆ ಮಾಡಿದ್ರು ಏನು ಕೂಡ ಒಂದು ನಯಪೆಸ ಕೊಡಲಾರದಂಗನೆ ಇವತ್ತು ಅವರು ಸರ್ವೆ ಕೆಲಸ ಮಾಡ್ಸ್ಕೊಳ್ತಾ ಇದ್ದಾರೆ। ಇದು ನಿಲ್ಲಬೇಕು। ಅವರೇನು ಗೈಡ್ಲೈನ್ಸ್ ಐತೆ ಕೇಂದ್ರ ಸರ್ಕಾರದ್ದು ಒಂದು ಸರ್ವೆ ಮಾಡಿದ್ರೆ ಒಂದು ದಿನದ ವೇತನ 1000 ರೂಪಾಯಿ ಅಂತ ಏನೈತಿ ಅದು ಕೊಡಬೇಕು ಅಂತ। ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ಇವರು ಯಾರಂತ ಗೊತ್ತಿಲ್ಲ। ಪಂಚಾಯತ್ ಒಳಗಡೆ ಕೆಲಸ ಮಾಡುವಾಗ
ಯಾರು ಅಂತ ಹೇಳ ಗೊತ್ತಿಲ್ಲ ಅವರಿಗೆ ಕನಿಷ್ಠ ಒಂದಿಷ್ಟು ಐಡಿ ಕಾರ್ಡ್ ಕೊಡಬೇಕು ಮತ್ತೆ ಯೂನಿಫಾರ್ಮ್ ಕೊಡಬೇಕು ಅಂತ ಹೇಳಿ ಈ ರೀತಿಯಲ್ಲಿ ನಾವು ಬೇಡಿಕೆಗಳನ್ನು ಇಟ್ಕೊಂಡು ಈ ಬಂದಿದ್ದೀವಿ ಮುಂದಿನ ದಿನ ಈ ಒಂದು ನಾಳೆ ನಡೆಯುವಂತ 17ನೇ ತಾರೀಕಿನ ಬಜೆಟ್ ನಲ್ಲಿ ಈ ನಮ್ಮ ಬಗ್ಗೆ ಮಾತಾಡಬೇಕು ಸರ್ಕಾರ ನಮ್ಮ ವೇತನ ಜಾಸ್ತಿ ಮಾಡಬೇಕು ಮತ್ತೆ ಜೊತೆಗೆ ನಮಗೆ ಬರ್ತಕ್ಕಂತ ಸಮಾನ ವೇತನ ಅಂದ್ರೆ ನಮಗೆ ಏನು ಮಹಿಳೆಯರು ಅರ್ಧಕ್ಕೆ ಅರ್ಧದಷ್ಟು ಮಹಿಳೆಯರು ಇದ್ದರೂ ಇವತ್ತು ಸಮಾನ ಏನು ಆದಾಯ ಆದಾಯ ಇಲ್ಲ ಆದಾಯಕ್ಕೆ ತಕ್ಕಂಗೆ ಇವತ್ತು ಸರ್ಕಾರ ಬಜೆಟ್ ನಲ್ಲಿ ಹಣ ಇಡ್ತಾ ಇಲ್ಲ ಹಾಗಾಗಿ ನಾಳೆ ಬರುವಂತ ಬಜೆಟ್ ನಲ್ಲಿ ಈ ಮಹಿಳೆಯರಿಗಾಗಿ ಹಣ ಇಡಬೇಕು ಆ ಮೂಲಕ ಈ ಮಹಿಳೆಯರ ಅಭಿವೃದ್ಧಿ ಆಗ್ತಾರ ಅನ್ನಂತ ಒಂದು ಮಾತನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಸರ್ ಥ್ಯಾಂಕ್ ಯು ಸರ್